ಮತ್ತೆ ಬಿಟ್ಟು ಹೋಗಿ ಒಂದಾಗಿ ಚೆನ್ನಾಗಿ ಬದುಕಿರುವಂಥ ಜನಗಳು ಭಾಳ ಭಾಳ ಕಡಿಮೆ ಸೊ ನಿಮಗೆ ಸೊ ಕ್ಲಾರಿಟಿ ಸಿಕ್ಕಿದೆ ನನಗೆ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬೇಡ ಅಂತ ಬಿಟ್ಟು ಹೋದವ್ರನ್ನ ಮತ್ ಪುನಃ ನಮ್ಮ ಜೀವನದಲ್ಲಿ ಒಪ್ಕೊಬೇಕಾ ಬೇಡ ಇದು ಕನ್ಫ್ಯೂಷನ್ ತುಂಬ ಜನರ ಮೈಂಡಲ್ಲಿ ಇರುತ್ತೆ ಆ್ಯಕ್ಚುಲಿ ಬ್ರೇಕಪ್ ಆಗುತ್ತೆ ಮೂರು ತಿಂಗಳ ಕಳಿರ್ತದೆ ಅದಾದ್ಮೇಲೆ ಪುನಃ ನಿಮ್ಮ ಒಟ್ಟಿಗೆ ನಾವು ಬರ್ತೀವಿ ಅಂತ ಮತ್ತೆ ಒಂದಾಗಲಿ ಕಡಿ ಆಗ್ತಾರೆ ಈ ಸಂಬಂಧನ ಈ ಪ್ರೀತಿನ ಒಪ್ಕೊಬೇಕಾ ಬೇಡ ಇದು ತುಂಬ ಜನರ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ ಸೊ ಮೋಸ್ಟ್ ಆಫ್ ದ ಕೇಸಸ್ ಏನಂತ ಹೇಳಿದ್ರೆ ಇದೇ ಥರ ಇರುವಂಥದ್ದು ಬೇಕಾ ಬೇಡ ಲೈಫಲ್ಲಿ ಕನ್ಫ್ಯೂಷನ್ ಕೆಲವರು ಎಷ್ಟೋ ಜನ ಬೇಕು ಅಂತ ಮತ್ತೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಸೊ ಎಕ್ಸೆಪ್ಟ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಮತ್ತೆನೋ ಒಲ ಓದಾಡ್ತಾರೆ ಇನ್ ಕೆಲವರು ಅದನ್ನು ಎಕ್ಸೆಪ್ಟೇ ಮಾಡ್ಕೊಳ್ತೇನೆ ಹೋಲ್ಡರ್ ಇಟ್ಟಿರ್ತಾರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನ ಪ್ರಕಾರ ಹೇಳೋದಾದ್ರೆ ನೋಡಿ ಭಾಳ ಕಡಿಮೆ ಕೇಸಸ್ ಮತ್ತು ಬಿಟ್ಟು ಹೋಗಿ ಒಂದಾಗಿ ಚೆನ್ನಾಗಿ ಬದುಕಿರುವಂಥ ಜನಗಳು ಭಾಳ ಭಾಳ ಕಡಿಮೆ ಆ್ಯಕ್ಚುಲಿ ಏನಕ್ಕೆ ಹೇಳಿದ್ರೆ ಒಂದು ಸಲ ನಂಬಿಕೆಗೆ ಹರ್ಟ್ ಆಯಿತು ನಂಬಿಕೆ ಬ್ರೇಕಪ್ ಆಯಿತು ಅಂತ ಹೇಳಿದ್ರೆ ಅದು ಥರ ಇರೋದಕ್ಕೆ ಭಾಳ ಕಷ್ಟ ಗೊತ್ತಿರೋಂಥ ವಿಚಾರ ನಂಬಿಕೆ ಒಂದು ಗಾಜು ಇದ್ದ ಹಾಗೆ ಅದು ಒಡೆದ್ಬಿಡ್ ಒಡೆದ ಮೇಲೆ ಮತ್ತೆ ಪುನಃ ಅದನ್ನು ಸೇರಿಸೋದು ಭಾಳ ಕಷ್ಟ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಮನಸ್ಥಿತಿ ಒಪ್ಕೊಳ್ಳೋದು ಭಾಳ ಕಷ್ಟ ಆ್ಯಕ್ಚುಲಿ ನಮ್ಮನ್ನು ಬಿಟ್ಟು ಹೋಗಿ ಇನ್ನೊಬ್ಬರೊಟ್ಟಿಗಿದ್ದು ಮತ್ತೆ ನಮ್ಮ ಒಟ್ಟಿಗೆ ಇರ್ತಾರೆ ಬಟ್ ಅದು ಡಿಪೆಂಡ್ ಮಾಡುತ್ತೆ ಸ್ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಆ್ಯಂಡ್ ನೀವು ಯೋಚನೆ ಮಾಡುವಂಥ ರೀತಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಏನೇ ಸಜೆಸ್ಟ್ ಮಾಡಿದ್ರು ಕೂಡ ಎಸ್ ನನ್ನೊಟ್ಟಿಗೆ ಹೊಂದ್ಕೊಳ್ತಾರೆ ಅವರು ಮತ್ತ್ ಪುನಃ ತಪ್ಪು ಮಾಡೋಲ್ಲ ಅಂತ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಬಂದರೆ ಮತ್ತ್ ಪುನಃ ಒಪ್ಕೊಳ್ಳಿ ಆ್ಯಂಡ್ ನಾನು ಕೂಡ ಅಷ್ಟೇ ಅವ್ರೊಟ್ಟಿಗೆ ಹೊಂದ್ಕೊಳ್ತೀನಿ ಅವರೇನೋ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತ ಪುನಃ ಎತ್ತಿ ಎತ್ತಿ ನಾನು ಮಾತಾಡ್ದೇ ಅವ್ರಿಗೆ ಹರ್ಟ್ ಮಾಡ್ದೇನೆ ಹೊಂದ್ಕೊಡ್ತೀನಿ ಅನ್ನೋ ಹಾಗೆ ನೀವು ಒಪ್ಕೊಳ್ಳಿ ಅದು ಬಿಟ್ಟು ನೀವು ಎಲ್ಲೋ ಒಂದು ಕಡೆಗೆ ಅವ್ರು ಹೋಗಿರೋದನ್ನೇ ಪದೇ ಪದೇ ಎತ್ತಿ ಎತ್ತಿ ಮಾತಾಡೋದು ಅದೇ ತಪ್ಪನ್ನು ಹೇಳಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ ಮತ್ಪುಣ ಜಗಳಗಳು ಸ್ಟಾರ್ಟ್ ಆಗುತ್ತೆ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಹಾಗೂ ಆಗ್ಬೋದು ಆ್ಯಂಡ್ ಭಾಳ ಕಡಿಮೆ ಆ ಥರ ಒಂದು ಹೊಂದ್ಕೊಂಡು ಹೋಗುವಂಥದ್ದು ಸಪೋಸ್ ತಪ್ಪಾಗಿ ಹೋಗಿದೆ ನನ್ನ ಲೈಫಲ್ಲಿ ಅವ್ರಿಗೂ ಒಂದು ಅರ್ಥ ಆಗಿದೆ ನನಗೂ ಒಂದು ಅರ್ಥ ಆಗಿದೆ ಲೈಫಲ್ಲಿ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡ್ ಮೇಲೆ ಇರಬೇಕಿತ್ತು ಏನೋ ಬೈ ಚಾನ್ಸ್ ಮಿಸ್ಟೇಕ್ ಹಂಗೆ ಆಗೋಯ್ತು ಅಂತ ಅಂದ್ಕೊಂಡು ಹೊಂದ್ಕೊಂಡು ಹೋಗುವಂಥ ಜನ ಭಾಳ ನೂರಕ್ಕೆ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಸಿಗುವಂಥ ಜನಗಳು ಸಿಗ್ತಾರೆ ಭಾಳ ಕಡಿಮೆ ಆ ಥರ ಜನ ಸಿಗೋದು ರೈಟ್ ಆ ಕಾರಣ ಕೇಳ್ತಿದ್ದೀನಿ ನಾನು ಏನೇ ಸಜೆಸ್ಟ್ ಮಾಡಿದ್ರು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹೊಂದಾಣಿಕೆ ಆಗಿ ಬದುಕೋರು ಭಾಳ ಕಡಿಮೆ ಮತ್ತು ಪುನಃ ಬೇಡ ಅಂತ ವಾಪಸ್ ಬರು ಬಂದು ಏನು ನಮ್ಮ ಜೊತೆಗೆ ಜೀವನ ಮಾಡಬೇಕು ಅಥವಾ ಲವ್ ಏನು ಲವ್ ಬ್ರೇಕಪ್ ಆಗಿರುತ್ತೆ ಮತ್ತು ಲೈಫ್ ಪಾರ್ಟ್ನಾಗಿ ಕನ್ವರ್ಟ್ ಹಾಕೊಂಡು ಜೀವನ ಮಾಡಬೇಕು ಅಂತ ಅಂತಿರ್ತಾರೆ ಆ ವ್ಯಕ್ತಿಗಳು ಹೊಂದ್ಕೊಂಡು ಬದುಕೋದು ಭಾಳ ಕಡಿಮೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಫೇಲ್ಯೂರೇ ಆಗ್ತಾರೆ ಮತ್ತು ಪುನಃ ಫೇಲ್ಯೂರ್ ಆಗ್ತಾರೆ ಮತ್ತು ಪುನಃ ನೋವಿಗೆ ಹೋಗ್ತಾರೆ ಸೊ ಆ ಕಾರಣಕ್ಕೆ ಒಡೆದು ಹೋಗಿರೋ ಮನಸ್ಸು ಅಥವಾ ನಂಬಿಕೆ ಮತ್ತು ಪುನಃ ಅದು ಸರಿಯಾಗಲಿಕ್ಕೆ ಐ ಥಿಂಕ್ ಬಹುಶಃ ಭಾಳ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಸರಿಯಾಗೋದು ಕಷ್ಟ ಆ್ಯಕ್ಚುಲಿ ಸೊ ಆ ಕಾರಣಕ್ಕೆ ಅದನ್ನು ಹೊಡೆದೋಗೋಕ್ಕಿಂತ ಮುಂಚೆನೇ ನೀವು ನಮಗೆ ಒಡೆದೋಗೋಕ್ಕಿಂತ ಮುಂಚೆನೇ ಅವರೊಟ್ಟಿಗೆ ನೀವು ಆ ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ನನ್ನ ಪ್ರಕಾರ ಸ್ಮಾಲ್ ಸಜೆಷನ್ ಕೊಡೋದಾದರೆ ಆ್ಯಂಡ್ ಏನಂತ ಹೇಳಿದರೆ ಭಾಳ ಕಡಿಮೆ ನೂರಕ್ಕೆ ನೈನ್ಟೀನ್ ಪರ್ಸೆಂಟು ಬಿಟ್ಟು ಹೋದ್ಮೇಲೆ ಮತ್ತೆ ಒಪ್ಕೊಂಡು ಸರಿಯಾಗಿ ಬದುಕೋದು ಭಾಳ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ನಿಮ್ಮೇಲೆ ಡಿಪೆಂಡೆನ್ಸಿ ಇರುತ್ತೆ ನೀವು ಇದನ್ನು ಒಪ್ಕೊಬೇಕೆ ಬೇಡ ನನ್ನ ಪ್ರಕಾರ ಭಾಳ ಒಪ್ಕೊಳ್ಳೋದೇ ಹೋದರೆ ಒಳ್ಳೆಯದು ಆ್ಯಂಡ್ ಅದನ್ನು ನಾನು ಒಳ್ಳೆಯದು ಅಂತಲೇ ಮಾತಾಡ್ತೀನಿ ಏನಕ್ಕೆ ಅಂದರೆ ಆಲ್ಮೋಸ್ಟು ಇಬ್ರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಭಾಳ ಕಡಿಮೆ ಅದಕ್ಕೆ ಬೇಡ ಅಂತ ಹೇಳೋದು ಅಂಡರ್ಸ್ಟ್ಯಾಂಡಿಂಗ್ ಇಬ್ರಲ್ಲೂ ಬರುತ್ತೆ ಅನ್ನೋದಾದ್ರೆ ಕೊಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಸಾಕೋತೀವಿ ಲೈಫಲ್ಲಿ ಏನೋ ಗೊತ್ತಿಲ್ಲ ಮಿಸ್ಟೇಕ್ಗಳು ನಡೆದು ಹೋಗಿದೆ ಉದ್ದೇಶಪೂರ್ವಕ ಮಾಡಿದಾರೋ ಅಥವಾ ಗೊತ್ತಿಲ್ಲನೋ ಮಾಡಿದಾರೋ ಗೊತ್ತಿಲ್ಲ ಬಟ್ ಮಿಸ್ಟೇಕ್ಗಳು ನಡೆದು ಹೋಗಿದೆ ಅದನ್ನು ನಾವು ಸರಿ ಮಾಡಿಕೊಂಡು ಇಬ್ರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಪುನಃ ನಂಬಿಕೆನೇ ಬೀಡು ಮಾಡಿಕೊಡ್ತೀವಿ ಅನ್ನೋರು ಬೇಡ ಅಂತ ಅಂದ ಹೋದವ್ರನ್ನ ಮತ್ತು ಪುನಃ ನಿಮ್ಮ ಹತ್ರ ಬರ್ತಾ ಇದಾರೆ ಅಂದರೆ ಒಪ್ಕೋಬೋದು ಆ್ಯಂಡ್ ನೀವು ಅಗೇನ್ ಲೈಫ್ನ ಶುರು ಮಾಡ್ಬೋದು ನನ್ನ ಪ್ರಕಾರ ಸ್ಮಾಲ್ ಸಜೆಷನ್ ಬಟ್ ಭಾಳ ಹುಷಾರಾಗಿ ನೀವು ಲೈಫ್ನ ಲೀಡ್ ಮಾಡಬೇಕು ಯಾಕಂದರೆ ಸಮಾಜ ನಿಮ್ಮನ್ನು ಸೊಸೈಟಿ ವಾಚ್ ಮಾಡ್ತಾ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ನೆಮ್ಮದಿ ನಿಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ ನಿಮ್ಮ ಆತ್ಮಸಾಕ್ಷಿಯೂ ನಿಮ್ಮನ್ನು ನೋಡ್ತಾ ಇರುತ್ತೆ ನಿಮ್ಮ ನೆಮ್ಮದಿನೂ ನಿಮ್ಮನ್ನು ನೋಡ್ತಾ ಇರುತ್ತೆ ನೀವು ಹೇಗೆ ಬದುಕ್ತಾ ಇದ್ದಾರ ಅಂತೇಳಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಈ ವಿಡಿಯೋದಲ್ಲಿ ಸಮಥಿಂಗ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ನಾನು ಫೀಲ್ ಮಾಡ್ತೀನಿ ಸೊ ಎಸ್ ನಿಮಗೆ ಎಸ್ ಕ್ಲಾರಿಟಿ ಸಿಕ್ಕಿದೆ ನನಗೆ ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಸೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಸಣ್ಣದಾಗ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಒಂದು ವಿಡಿಯೋ ಟಿ ಸಿಗೋಣ ನಮಸ್ತೆ